ಇಲ್ಲ ರೀ, ಅದು ಚರ್ಚೆ ನಡೀತ ನನಗೆ ಕೇಳಿದ್ರೆ. ಆರಂಭದಲ್ಲಿ ಮೈತ್ರಿ ಆದಾಗ ರಾಜ್ಯ ನಾಯಕರ ಜೊತೆ ಎಲ್ಲೂ ಕುಮಾರಸ್ವಾಮಿ ಅವರಾಗ್ಲಿ ದೇವೇಗೌಡರಲ್ಲಿ ಚರ್ಚೆ ಮಾಡಿರಲಿಲ್ಲ, ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ಮಾಡಿದ್ರು. ನಿಮ್ಮ ಪಾರ್ಟಿಯಲ್ಲಿ ನೀವು ಒಪ್ಪಿಕೊಳ್ಳದೆ ಇದ್ರು ಕೂಡ ಸಾಕಷ್ಟು ಆಂತರಿಕವಾಗಿ ಚರ್ಚೆ ಆಗ್ತಾ ಇತ್ತು, ರಾಜ್ಯ ನಾಯಕರು ವಿಶ್ವಾಸ ಪಡೆದಿಲ್ಲ ಅಂತ. ಆ ಒಂದು ಪ್ರಕರಣವೇ ಇವತ್ತಿನ ಅಸಮಾಧಾನಕ್ಕೆ ಅಷ್ಟೊಂದು ದೂರ ಹೋಗ್ತಕ್ಕಂಥ ಅವಶ್ಯಕತೆ ಮಾಧ್ಯಮದ ಸ್ನೇಹಿತರಿಗಿಲ್ಲ. ನಾನು ಇಷ್ಟು ಮಾತ್ರ ಹೇಳ್ತೇನೆ, ಏನೇ ಸಣ್ಣ ಪುಟ್ಟ ವ್ಯತ್ಯಾಸಗಳು ಇದ್ದರೂ ಸಹ ಎಲ್ಲವಕ್ಕೂ ಕೂಡ ಸುಖಾಂತಿ ಆಗ್ತದೆ. ಒಳ್ಳೆ ರೀತಿಯಲ್ಲಿ ನಮ್ಮ ಭಾರತ BJP ಮತ್ತು JDS ಒಂದು ಅಲಯನ್ಸ್ ಏನಿದೆ, ಇಂಡಿಯಾ ಅಲಯನ್ಸ್ ಏನಿದೆ, ಅದು ಸುಸೂತ್ರವಾಗಿ ಮುಂದುವರಿತದೆ. ನೋಡಿ ಕಾಂಗ್ರೆಸ್, ನೋಡಿ ಕಳೆದ ಒಂದು ವಾರದ ಘಟನೆಗಳನ್ನ ನೀವು ಅವಲೋಕಿಸಿದ್ರೆ ಕಾಂಗ್ರೆಸ್ ಪಕ್ಷದ ನಾಯಕರುಗಳಿಗೆ ಅವರ ಪಕ್ಷದ ಮುಖಂಡರಿಗಿಂತ ಭಾರತೀಯ ಜನತಾ ಪಾರ್ಟಿಯ ಮುಖಂಡರ ಬಗ್ಗೆ ಹೆಚ್ಚು ವಿಶ್ವಾಸ ಬಂದಿದೆ. ಗಮನಿಸಿ, ಅವರ ಹೇಳಿಕೆಗಳನ್ನು ಗಮನಿಸಿ, MB ಪಾಟೀಲ್ ಇರ್ಬೋದು, ಬೇರೆಯವರ ಹೇಳಿಕೆಯನ್ನು ಗಮನಿಸಿದ್ರೆ BJP ಲೀಡರ್ಸ್ ಮೇಲೆ ಬಹಳ ಒಳ್ಳೆ ಪ್ರೀತಿ ಬಂದಿದೆ, ವಿಶ್ವಾಸ ಬಂದಿದೆ, ಬೇರೆ ಬೇರೆ ಚರ್ಚೆಗಳು ಕೂಡ ನಡೀತಾ ಇದೆ. ಆದರೆ ನನಗೆ ವಿಶ್ವಾಸ ಇದೆ, ಎಲ್ಲವೂ ಕೂಡ ಸರಿ ಹೋಗ್ತದೆ. ಸದಾನಂದಗೌಡರು ಕೂಡ ಯಾವುದೇ ಒಂದು ಪ್ರಶ್ನೆ ಇಲ್ಲ, ಅವರು ಕೂಡ ಭಾರತೀಯ ಜನತಾ ಪಾರ್ಟಿಲೇ ಇರ್ತಾರೆ. ಏನಪ್ಪ, ಮೊದಲನೇ ಪಟ್ಟೆ ಬಿಡುಗಡೆ ಆಗಿದೆ, ಎರಡನೇ ಪಟ್ಟೆ ಸದ್ಯದಲ್ಲೇ ಬರುತ್ತೆ. ಹಿಂಗಂದ್ರೆ ಏನ್ ಮರ ಕೈ ಬಿಡ ಪ್ರಶ್ನೆ ಇಲ್ಲ. ಅವರೊಬ್ರು ಹಿರಿಯ ನಾಯಕರು ಇದ್ದಾರೆ, ನಾನು ನೆನೆನು ಕೂಡ ಶಿವಮೊಗ್ಗದಲ್ಲಿ ಹೇಳಿದ್ದೇನೆ, ಕೆಲವು ತಪ್ಪು ಮಾಹಿತಿಗಳು ಅವ್ರಿಗೆ ತಲುಪಿರ್ತಕ್ಕಂಥದ್ದು, ಹಾಗಾಗಿ ಈ ರೀತಿ ಚರ್ಚೆಗಳು ನಡೀತಾ ಇದೆ. ಅವ್ರ ಸತ್ಯ ಅರ್ಥ ಆದ್ಮೇಲೆ ಸರಿ ಹೋಗ್ತದೆ ಅನ್ನೋ ವಿಶ್ವಾಸ ಈಗಲೂ ಕೂಡ ನನಗಿದೆ. ಎಸ್ ಸರ್, ಏನಪ್ಪ ಬೇರೆ ಪ್ರಶ್ನೆ ಇದ್ರೆ ಹೇಳೋಣ. ಥ್ಯಾಂಕ್ ಯು. ಏನಪ್ಪ, ಸಾಕಷ್ಟು ಜನ ಬೆಳಗಾವಿಯಿಂದ ಒಂದು ನಿಯೋಗ ಬಂದಿದೆ, ರಾಧಾಮೋಹನ್ ಅಗರ್ವಾಲ್ ಅವ್ರನ್ನ ಭೇಟಿ ಮಾಡ್ತಾರಂತೆ ಬೆಳಗಾವಿ ಜೆಡಿ ಕ್ಷೇತ್ರಕ್ಕೆ ಬೇಡ ಅಂತ ಅವರ ಒತ್ತಡ ಸರ್. ಇದು ನಾನು ಯಾವುದು ಕೂಡ ಬಹಿರಂಗ ಚರ್ಚೆ ಮಾಡೋದಿಲ್ಲ. ಇವತ್ತು ನಾಳೆ ದೆಹಲಿಯಲ್ಲಿ ಚರ್ಚೆ ಆಗ್ತದೆ, ಅಂತಿಮವಾಗಿ ನಮ್ಮ ಪಕ್ಷದ ಹೈಕಮಾಂಡ್ ಏನ್ ನಿರ್ಧಾರ ಮಾಡ್ತಾರೆ ಅದು ಅಂತಿಮ ಆಗ್ತದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.